ಅನಾಮಿಕ ಶಾರದಳ ಮನೆಗೆ ಸೊಸೆಯಾಗಿ ಕಾಲಿಡುತ್ತಾಳೆ. ಅನಾಮಿಕ ಒಂದು ಧನವಂತರ ಕುಟುಂಬದಿಂದ ಬಂದ ಒಂದು ಬಡ ಕುಟುಂಬದ ಮನೆಗೆ ಬರುತ್ತಾಳೆ. ಅನಾಮಿಕಳಿಗೆ ದುಡ್ಡಿದೆ ಅಂತ ಬಹಳ ಜಂಬ. ಆ ಕಾರಣದಿಂದ ಅತ್ತೆ ಹತ್ತಿರ ಬಹಳ ಬಿರುಸಾಗಿ ಮಾತನಾಡುತ್ತಿರುತ್ತಾಳೆ. ಆದರೆ ಶಾರದಾ ಮಾತ್ರ ಅನಾಮಿಕಳನ್ನು ಯಾವಾಗಲೂ ತನ್ನ ಮಗಳಂತೆ ಭಾವಿಸಿ ಚಿಕ್ಕ ಹುಡುಗಿಯ ಮನಸ್ತತ್ವ ಎಂದು ಭಾವಿಸಿ ಬಿಟ್ಟು ಬಿಡುತ್ತಾ ಇರುತ್ತಾಳೆ. ಇದನ್ನೆಲ್ಲ ನೋಡುತ್ತಾ ಇದ್ದ ಅನಾಮಿಕಳ ಗಂಡ ಕೂಡ ನೋಡಿಯೂ ನೋಡದಂತೆ ಇರುತ್ತಾನೆ. ಆದರೆ ಅನಾಮಿಕ ಮಾತ್ರ ಚಿಕ್ಕ ಪುಟ್ಟದಕ್ಕೆಲ್ಲ ಜಗಳ ಆಡುತ್ತಲೇ ಇರುತ್ತಾಳೆ. ಒಂದು ದಿನ ಅನಾಮಿಕ ಅತ್ತೆ ಹತ್ತಿರ ಹೀಗನ್ನುತ್ತಾಳೆ, ನಾನು ಒಂದು ಕ್ಷಣ ಕೂಡ ಈ ಮನೆಯಲ್ಲಿ ಇರೋದಕ್ಕೆ ಆಗೋದಿಲ್ಲ. ಮನೆಯಲ್ಲಿ ನೀವಾದ್ರೂ ಇರಬೇಕು, ಇಲ್ಲ ನಾನಾದ್ರೂ ಇರಬೇಕು. ನಾನು ಬರುವಾಗ ಎಷ್ಟು ದುಡ್ಡು ತಗೊಂಡ್ ಬಂದೆ, ಆದ್ರೂ ನೀವು ಇಲ್ಲಿ ಮಾಸಿ ಹೋದ ಸೀರೆಗಳನ್ನು ಉಟ್ಕೊಂಡು ತಿರುಗ್ತಾ ಇದ್ರೆ ಎಲ್ರು ನನ್ನನ್ನೇ ಬೈತಾ ಇದ್ದಾರೆ. ಸೊಸೆ ಹತ್ತಿರ ದುಡ್ಡಿದೆ ಅಂತ ಕನಿಷ್ಠ ಅತ್ತೆಗೆ ಒಂದು ಸೀರೆ ಕೂಡ ಕೊಡಿಸ್ತಾ ಇಲ್ಲ ಅಂತ ಎಂದು ಅತ್ತೆಯ ಮೇಲೆ ಗಂಡನ ಮೇಲೆ ಬೆಂಕಿ ಕಾರುತ್ತಿದ್ದಳು. ಇನ್ನೊಂದು ದಿನ ಅನಾಮಿಕ ಹೀಗನ್ನುತ್ತಾಳೆ, ಅತ್ತೆ ನೀವು ಹೊರಗೆ ಹೋದ್ರೆ ನನಗೆ ಮನಃಶಾಂತಿ ಇರುತ್ತೆ, ಹೊರಗೆ ಹೋಗಿಬಿಡಿ ಎಂದು ಬಹಳ ಕೋಪದಿಂದ ಅವರನ್ನು ಹೊರಗೆ ಕಳಿಸುತ್ತಾಳೆ. ಇನ್ನು ಅದೇ ಸಮಯದಲ್ಲಿ ರಮೇಶ ಮನೆಯಲ್ಲಿ ಇರುವುದಿಲ್ಲ. ಏನಕ್ಕೆಂದರೆ ಅವನು ವ್ಯಾಪಾರದ ನಿಮಿತ್ತ ಪಟ್ಟಣಕ್ಕೆ ಹೋಗಬೇಕಾಗಿ ಬಂದಿರುತ್ತೆ. ಇನ್ನು ಏನು ಮಾತನಾಡದೆ ಅತ್ತೆ ಬೀದಿಗೆ ಬೀಳುತ್ತಾಳೆ. ಆಕೆ ಬೀದಿಯಲ್ಲಿ ಬೇಡಿಕೊಂಡು ಇರುತ್ತಾಳೆ. ಇನ್ನು ಅದನ್ನೆಲ್ಲ ನೋಡಿದ ಬಹಳ ಜನ ಅನಾಮಿಕ ಒಳ್ಳೆಯವಳಲ್ಲ ಎಂದು ಹೇಳಿಕೊಳ್ಳುತ್ತಿದ್ದರು. ಇನ್ನು ಮತ್ತೆ ಕೆಲವರಂತೂ ಅನಾಮಿಕಳ ಮುಖದ ಮೇಲೆಯೇ ಹೇಳುತ್ತಾರೆ, ಈ ಹುಡುಗಿಗೆ ತುಂಬಾ ದುಡ್ಡಿದೆ ಅಂತ ಜಂಬ, ಪಾಪ ಮುದುಕಿ ಅಂತ ನೋಡದೆ ರೋಡಲ್ಲಿ ಬೀಳಿಸಿದ್ಲು, ಆಕೆ ಭಿಕ್ಷೆ ಬೇಡ್ಕೊಂಡು ತಿಂತಾ ಇದ್ದಾಳೆ, ಆ ಪಾಪ ಸುಮ್ಮನೆ ಹೋಗೋದಿಲ್ಲ, ಯಾವ್ದಾದ್ರೂ ಒಂದಿನ ನಿನಗೂ ನಿನ್ನ ಕುಟುಂಬಕ್ಕೂ ತಗಲುತ್ತೆ ಎಂದು ಊರಿನವರು ಅನ್ನುತ್ತಾ ಇರುತ್ತಾರೆ. ಆ ಮಾತಿಗೆ ಅನಾಮಿಕಳಿಗೆ ಬಹಳ ಕೋಪ ಬರುತ್ತದೆ. ಅತ್ತೆ ಎಲ್ಲಿದ್ದಾಳೋ ಎಂದು ಹುಡುಕಲಿಕ್ಕೆ ಶುರು ಮಾಡುತ್ತಾಳೆ ಅನಾಮಿಕ. ಸ್ವಲ್ಪ ಸಮಯದ ನಂತರ ಅನಾಮಿಕಳಿಗೆ ಅತ್ತೆ ಕಾಣಿಸುತ್ತಾಳೆ. ಇನ್ನು ಆಕೆ ಸರಾಸರಿ ಅತ್ತೆಗೆ ಹೀಗನ್ನುತ್ತಾಳೆ, ಅರೇ ಏ ದರಿದ್ರ ಮುಖದವಳೆ, ನಿನಗೆ ಮನೆಯಲ್ಲಿ ಬಿದ್ದಿರಲಿಕ್ಕೆ ಆಗೋದಿಲ್ಲ, ಬೀದಿಲಿ ಬಿದ್ದೆ, ಬೀದಿಲಿ ಬಿದ್ದು ಕೂಡ ನಮ್ಮ ಮರ್ಯಾದೆ ತೆಗಿತಾ ಇದ್ಯಾ, ಇಂಥವಳನ್ನ ಎಲ್ಲಿ ನೋಡ್ಲಿಲ್ಲ, ನೀನು ಹೀಗೆ ನಮ್ಮೆಲ್ಲರನ್ನು ಅವಮಾನ ಮಾಡದೆ ಯಾವ್ದಾದ್ರೂ ಒಂದು ರೈಲಿನ ಕೆಳಗೋ ಬಸ್ಸಿನ ಕೆಳಗೋ ಬಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಆ ಮಾತುಗಳಿಗೆ ಶಾರದ ಬಹಳ ದುಃಖ ಪಡುತ್ತಾಳೆ. ಅಳುತ್ತಾ ಹೀಗನ್ನುತ್ತಾಳೆ, ಅಮ್ಮ ನಾನು ಏನ್ ಮಾಡ್ತೀನಿ ಹೇಳು, ರೇಷ್ಮೆ ಸೀರೆಗಳು ಉಟ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ, ಮುದ್ದೆ ಆದ ಕಾಟನ್ ಸೀರೆಗಳೇ ನನಗೆ ಚೆನ್ನಾಗಿರುತ್ತೆ. ನಾನು ದೊಡ್ಡವಳಾಗಿದ್ರಿಂದ ನಿಮಗೆ ಒಳ್ಳೇದು ಕೆಟ್ಟದ್ದು ತಿಳಿಯದಿರೋದನ್ನ ಹೇಳ್ತಾ ಇರ್ತೀನಿ, ಅದನ್ನ ನೀನು ನಿಕೃಷ್ಟ ಅಂದ್ಕೋತೀಯ. ನಾನು ಹೀಗೆ ಜೀವಿಸ್ತಾ ಇದ್ರು ಕೂಡ ನಾನು ಯಾರಿಗೂ ಏನೂ ಹೇಳಲಿಲ್ಲ, ಈಗ ನೀನು ಹೇಳಿದೀಯಲ್ಲ ಹಾಗೆ ಸತ್ತು ಹೋಗ್ತೀನಮ್ಮ ಎಂದು ಶಾರದ ಅಳುತ್ತಾ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇನ್ನು ಅನಾಮಿಕ ಅತ್ತೆಯ ಪೀಡೆ ಬಿಟ್ಟು ಹೋಯಿತು ಎಂದುಕೊಂಡು ಮನೆಗೆ ಹೊರಟು ಹೋಗುತ್ತಾಳೆ. ಮನೆಗೆ ಹೋದ ಅನಾಮಿಕಳಿಗೆ ಇದ್ದಕ್ಕಿದ್ದ ಹಾಗೆ ವಾಂತಿ ಶುರುವಾಗುತ್ತದೆ. ಆದರೆ ನಿಜಕ್ಕೂ ಏನು ನಡೆಯುತ್ತಿದೆಯೋ ಅರ್ಥವಾಗುವುದಿಲ್ಲ. ಆ ದಿನವೆಲ್ಲ ಅನಾಮಿಕ ಬಹಳ ತೊಂದರೆ ಅನುಭವಿಸುತ್ತಲೇ ಇದ್ದಿದ್ದಳು. ಇನ್ನು ಆ ಮಾರನೇ ದಿನ ಬೆಳಿಗ್ಗೆ ಅನಾಮಿಕ ಒಬ್ಬ ಡಾಕ್ಟರ್ ಹತ್ತಿರ ಹೋಗುತ್ತಾಳೆ. ಅಲ್ಲಿ ಡಾಕ್ಟರ್ ಅನಾಮಿಕಳನ್ನು ಪರೀಕ್ಷಿಸಿ ಗರ್ಭವತಿ ಎಂದು ಹೇಳಿದ್ದರಿಂದ ತಾನು ಎಷ್ಟೋ ಸಂತೋಷ ಪಡುತ್ತಾ ತನ್ನ ಗಂಡನಿಗೆ ಫೋನ್ ಮಾಡುತ್ತಾಳೆ. ಆದರೆ ಫೋನ್ ಸಿಗದೇ ಇದ್ದುದರಿಂದ ಗಡಿಬಿಡಿಯಿಂದ ತನ್ನ ತವರು ಮನೆಗೆ ಹೋಗುತ್ತಾಳೆ. ಆ ಮನೆಯಲ್ಲಿ ಅವಳ ಅಣ್ಣ ಅತ್ತಿಗೆ ಇರುತ್ತಾರೆ. ತಾಯಿ ಆಗುತ್ತೆ ಇದ್ದೇನೆ ಎನ್ನುವ ವಿಷಯ ಆ ಇಬ್ಬರಿಗೂ ಹೇಳುತ್ತಾಳೆ. ಅಣ್ಣಯ್ಯ ಅತ್ತಿಗೆ ಬಂದಾಗಿನಿಂದ ನೋಡ್ತಾ ಇದ್ದೀನಿ, ಅಮ್ಮ ಕಾಣಿಸ್ತಿಲ್ಲ ಯಾಕೆ ಎಂದು ಅನಾಮಿಕ ಕೇಳುತ್ತಾಳೆ. ಅದಕ್ಕೆ ಅವಳ ಅಣ್ಣ ಹೀಗೆ ಸಮಾಧಾನ ಹೇಳುತ್ತಾನೆ, ಅಮ್ಮ ಮನೆಯಿಂದ ಹೊರಟು ಹೋದ್ಲು ಅನಾಮಿಕ, ಅಮ್ಮಂಗೆ ಅತ್ತಿಗೆಗೂ ಸರಿಯಾಗಿ ಆಗ್ತಾ ಇರ್ಲಿಲ್ಲ, ಅದಕ್ಕೆ ಅಮ್ಮ ಮನೆಯಿಂದ ಹೊರಟು ಹೋದ್ಲು. ಆ ಮಾತು ಕೇಳಿದ ಅನಾಮಿಕ ಶಾಕ್ ಆಗುತ್ತಾಳೆ. ಅಣ್ಣಯ್ಯ ನಿಜಕ್ಕೂ ಏನ್ ಮಾತಾಡ್ತಾ ಇದೀಯಾ, ನಿನ್ನೆ ಮೊನ್ನೆ ಬಂದ ಅತ್ತಿಗೆ ಬಗ್ಗೆ ಆಲೋಚಿಸಿ ನವಮಾಸಗಳು ಹೊತ್ತ ಹೆತ್ತ ತಾಯಿಯನ್ನು ಬಿಟ್ಟು ಬಿಡ್ತೀಯಾ ಎಂದು ಬೈದು ಅಲ್ಲಿಂದ ತಾಯಿಯನ್ನು ಹುಡುಕಿಕೊಂಡು ಹೋಗುತ್ತಾಳೆ. ಅವಳ ತಾಯಿ ಒಂದು ಕಡೆ ಕುಳಿತುಕೊಂಡು ಭಿಕ್ಷೆ ಬೇಡುತ್ತಾ ಇರುತ್ತಾಳೆ. ಧರ್ಮ ಮಾಡಿ ಅಮ್ಮ ಧರ್ಮ ಮಾಡಿ ಎಂದು ಬೇಡುತ್ತಾ ಇದ್ದಳು. ಅದನ್ನು ನೋಡಿದ ಅನಾಮಿಕ ಅಳುತ್ತಾ ಹೀಗನ್ನುತ್ತಾಳೆ, ಅಮ್ಮ ಎಂತ ಕೆಲಸ ನಡೆದೋಯ್ತಮ್ಮ, ಅಣ್ಣಯ್ಯ ಇಂಥವನು ಅಂತ ನಾನು ನಿಜಕ್ಕೂ ಅಂದ್ಕೊಂಡಿರ್ಲಿಲ್ಲ ಎಂದು ಅಳುತ್ತಾ ಇರುತ್ತಾಳೆ. ತಾಯಿ ಏನು ಮಾತನಾಡದೆ ಹಾಗೆ ನೋಡುತ್ತಲೇ ಇರುತ್ತಾಳೆ. ಅಮ್ಮ ಈಗಲೂ ಮಿಂಚಿ ಹೋಗಿದ್ದೇನೂ ಇಲ್ಲ, ನಮ್ಮ ಮನೆಗೆ ಹೋಗೋಣ ಬಾ ಎನ್ನುತ್ತಾಳೆ ಅನಾಮಿಕ. ಇನ್ನು ಆಗಲೇ ಅವಳ ಅಣ್ಣ ಅತ್ತಿಗೆ ಅಲ್ಲಿಗೆ ಬರುತ್ತಾರೆ. ಆಹಾ ಶಬಾಸ್, ನಿನ್ನ ತಾಯಿ ಆಗಿದ್ರಿಂದ ಮನೆ ಕರ್ಕೊಂಡು ಹೋಗ್ತಾ ಇದೀಯಾ, ನವಮಾಸದ ಬಗ್ಗೆ ಬೆಳೆಸಿದ ಬಗ್ಗೆ ಮಾತಾಡ್ತೀಯಾ, ಮತ್ತೆ ನಿನ್ನ ಗಂಡನಿಗೆ ನಿನ್ನ ಅತ್ತೆ ಕೂಡ ತಾಯಿ ಅಲ್ವಾ, ಹಾಗೇನಕ್ಕೆ ಆಲೋಚಿಸಿಲ್ಲ
ದುಡ್ಡಿದೆ ಅನ್ನುವ ಅಹಂಕಾರ ಪೊಗರಿಂದ ನಿನ್ನ ಅತ್ತೆನ ಹೊರಗೆ ದಬ್ಬದೆ. ಅಮ್ಮಂಗಾದ್ರೆ ನೀನಿದ್ಯಾ, ಇಲ್ಲಿಂದ ಕರ್ಕೊಂಡು ಹೋಗ್ತೀಯಾ. ಮತ್ತೆ ನಿನ್ನ ಅತ್ತೆಗೆ ರಮೇಶ ಒಬ್ಬನೇ ಒಬ್ಬ ಮಗ, ಅವರು ಯಾರ ಹತ್ರ ಹೋಗ್ಬೇಕು ಎಂದು ಅನಾಮಿಕಳ ಹತ್ತಿರ ಅವಳ ಅಣ್ಣಯ್ಯ ಹೇಳುತ್ತಾನೆ. ಆ ಮಾತಿಗೆ ಅನಾಮಿಕ ಯಾವ ಮಾತನ್ನು ಆಡದೆ ಇದ್ದು ಬಿಡುತ್ತಾಳೆ. ಏನೇ, ನೀನು ನನ್ನ ಮೇಲೆ ಪ್ರೇಮ ತೋರಿಸಿದ ಹಾಗೆ ನಿನ್ನ ಅತ್ತೆ ಮೇಲೆ ಕೂಡ ಪ್ರೇಮ ತೋರಿಸಿದ್ರೆ ನಾನು ಎಷ್ಟೋ ಸಂತೋಷ ಪಡ್ತಿದ್ದೆ. ಆದ್ರೆ ನೀನ್ ಹಾಗೆ ಮಾಡ್ಲಿಲ್ಲ. ಇದೆಲ್ಲ ಒಂದು ನಾಟಕ, ನಿನಗೆ ಬುದ್ಧಿ ಬರ್ಲಿಕ್ಕಾಗಿ ನಾವು ಹಾಗೆ ಮಾಡಿದ್ವು. ಹೌದು ಅನಾಮಿಕ, ಇದೆಲ್ಲ ಒಂದು ನಾಟಕ. ನಾವು ನಿನ್ನನ್ನು ನೋಡ್ಲಿಕ್ಕೆ ಅಂತ ನಿಮ್ಮ ಊರಿಗೆ ಹೋಗ್ತಾ ಇದ್ವಿ. ನಾವು ರೈಲ್ ಇಳಿದ್ವೋ ಇಲ್ವೋ ನಿಮ್ಮ ಅತ್ತೆ ರೈಲ್ ಕೆಳಗೆ ಮಲಗಿದ್ರು, ನಿಮ್ಮ ಅಣ್ಣಯ್ಯ ಹೋಗಿ ಕಾಪಾಡ್ದ. ನಡೆದ ವಿಷಯ ಏನು ಅಂತ ಕೇಳಿದ್ರೆ ಒಂದು ಮಾತು ಕೂಡ ನಿನ್ ಬಗ್ಗೆ ಕೆಟ್ಟದಾಗಿ ಹೇಳಲಿಲ್ಲ. ಏನು ನಡೆಯುತ್ತೇನೋ ಅಂತ ಸುತ್ತಮುತ್ತಲಿನವರನ್ನ ಕೇಳಿ ತಿಳ್ಕೊಂಡ್ವಿ. ನಾವೇನಾದ್ರೂ ಊರಿಗೆ ಬಾರದೆ ಇದ್ರೆ ನಿಮ್ಮತ್ತೆ ಶವವಾಗಿ ಕಾಣಿಸ್ತಾ ಇದ್ರು. ಆಗ ನೀನು ನಿನ್ನ ಗಂಡನಿಗೆ ಏನ್ ಹೇಳ್ತೀಯಾ ಎಂದು ಕೇಳುತ್ತಾಳೆ ಅನಾಮಿಕಳ ಅತ್ತಿಗೆ. ಅದಕ್ಕೆ ಅನಾಮಿಕ ಅಳುತ್ತಾ ಇರುತ್ತಾಳೆ. ನಾನು ಬಹಳ ದೊಡ್ಡ ತಪ್ಪು ಮಾಡಿದೆ, ಇಷ್ಟಕ್ಕೂ ನನ್ನ ಅತ್ತೆ ಎಲ್ಲಿ ಎಂದು ಅನಾಮಿಕ ಅಳುತ್ತಾ ಕೇಳುತ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಅನಾಮಿಕಳ ಅತ್ತೆ ಬರುತ್ತಾಳೆ. ಅತ್ತೆಯನ್ನು ನೋಡಿ ಅನಾಮಿಕ ಅಳುತ್ತಾ ಕ್ಷಮಾಪಣೆ ಕೇಳುತ್ತಾಳೆ. ಇನ್ನು ಅತ್ತೆ ಸೊಸೆ ಸುಖವಾಗಿರುತ್ತಾರೆ. ಅದು ನಾಲ್ಕು ರಸ್ತೆಗಳು ಕೂಡುವ ಸ್ಥಳ. ಅಲ್ಲಿ ಸಿಗ್ನಲ್ ಹತ್ತಿರ ಕಾರುಗಳು ಬಸ್ಸುಗಳು ಎಲ್ಲವೂ ನಿಲ್ಲುತ್ತಿರುತ್ತದೆ. ಹಾಗೆ ನಿಂತಾಗಲೆಲ್ಲ ಅನಾಮಿಕ ಅನ್ನುವ ಗರ್ಭವತಿ ಹೆಂಗಸು ಹೂಗಳನ್ನು ಮಾರುತ್ತಿದ್ದಳು. ಅಮ್ಮ, ಹೂ ತಗೊಳ್ಳಿ, ಗುಲಾಬಿ ಹೂವ, ಮಲ್ಲಿಗೆ ಹೂವ, ಸೇವಂತಿ ಹೂವ, ಎಲ್ಲ ಹೂಗಳು ಇದೆ ಎಂದು ಮಾರಾಟ ಮಾಡಿಕೊಳ್ಳುತ್ತಿರುತ್ತಾಳೆ ಅನಾಮಿಕ. ಯಾರಿಗಾದರೂ ಅಗತ್ಯವಿದ್ದಲ್ಲಿ ಅದನ್ನು ತೆಗೆದುಕೊಳ್ಳುತ್ತಿದ್ದರು. ಹಾಗೆ ಅನಾಮಿಕ ಹೂಗಳನ್ನು ಮಾರಿಕೊಳ್ಳುತ್ತಾ ಸಾಯಂಕಾಲಕ್ಕೆ ಮನೆಗೆ ಹೋಗುತ್ತಿದ್ದಳು. ಬಂದ ದುಡ್ಡಿನಿಂದ ಕುಟುಂಬವನ್ನು ಸಾಗಿಸುತ್ತಿದ್ದಳು. ಹೀಗಿರುವಾಗ ಒಂದು ದಿನ ಆಕೆ ಸಿಗ್ನಲ್ ಹತ್ತಿರ ಹೂಗಳನ್ನು ಮಾರುತ್ತಾ ಇದ್ದಳು. ಅನಾಮಿಕಳಿಗೆ ಇದ್ದಕ್ಕಿದ್ದ ಹಾಗೆ ತಲೆ ತಿರುಗುತ್ತದೆ, ಅಲ್ಲಿಯೇ ಕುಸಿದು ಬೀಳುತ್ತಾಳೆ. ಆಕೆಯ ಎದುರಿಗೆ ಇದ್ದ ಒಂದು ಕಾರು ಒಂದೇ ಸಲಕ್ಕೆ ನಿಲ್ಲುತ್ತದೆ. ಅಯ್ಯೋ, ಯಾರಮ್ಮ ನೀನು, ಎದ್ದೇಳು ಎಂದು ಅನಾಮಿಕಳನ್ನು ಕಾರಿನಲ್ಲಿ ಹತ್ತಿಸಿಕೊಳ್ಳುತ್ತಾಳೆ ಆ ವ್ಯಕ್ತಿ. ಆಕೆ ಸೀದಾ ಅನಾಮಿಕಳನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುತ್ತಾಳೆ. ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ಅನಾಮಿಕಳನ್ನು ಪರಿಶೀಲಿಸುತ್ತಾರೆ. ಈಕೆ ನಿಮಗೇನಾಗ್ತಾರೆ ಎಂದು ಡಾಕ್ಟರ್ ಕೇಳುತ್ತಾಳೆ. ಅದಕ್ಕೆ ಆ ಕಾರಿನಲ್ಲಿ ಬಂದ ವ್ಯಕ್ತಿ, ಆಕೆ ನನ್ನ ಸ್ನೇಹಿತೆ, ಹೆಸರು ಅನಾಮಿಕ ಅಂತ ಹೇಳುತ್ತಾಳೆ. ಈಕೆ ಗರ್ಭವತಿ, ಯಾಕಿಷ್ಟು ನಿಶಕ್ತಿಯಾಗಿದ್ದಾಳೆ? ಸರಿಯಾದ ಫುಡ್ ಮೆಡಿಸಿನ್ ಕೊಟ್ಟಿಲ್ವಲ್ಲ, ಅದಕ್ಕೆ ಆಕೆ ಇದೆಲ್ಲ ನನಗೆ ಗೊತ್ತಿಲ್ಲ ಅನ್ನುತ್ತಾಳೆ. ಸಿಗ್ನಲ್ ಹತ್ತಿರ ಹೂ ಮಾರಿಕೊಳ್ಳುತ್ತಾ ಪ್ರಜ್ಞೆ ತಪ್ಪಿ ಬಿದ್ದಳು ಎಂದು ಸಮಯಕ್ಕೆ ಸರಿಯಾಗಿ ತಾನು ಬಂದು ಅವಳನ್ನು ಡಾಕ್ಟರ್ ಹತ್ತಿರ ಕರೆದು ತಂದೆ ಎಂದು ನಡೆದ ವಿಷಯವನ್ನೆಲ್ಲ ಡಾಕ್ಟರ್ ಹತ್ತಿರ ಹೇಳುತ್ತಾಳೆ. ಈಕೆ ಬಹಳ ಸುಸ್ತಾಗಿದ್ದಾಳೆ, ಬಲಹೀನತೆ ಕೂಡ ಇದೆ. ಸರಿಯಾದ ಸಮಯಕ್ಕೆ ಒಳ್ಳೆ ಫುಡ್ ಒಳ್ಳೆ ಮೆಡಿಸಿನ್ ಸಿಗದೇ ಇದ್ದರೆ ತಾಯಿ ಮಗು ಇಬ್ಬರಿಗೂ ಪ್ರಮಾದ ಎಂದು ಹೇಳುತ್ತಾಳೆ ಡಾಕ್ಟರ್. ಅದಕ್ಕೆ ಆಕೆ ಸರಿ ಎಂದು ಹೇಳಿ ಡಾಕ್ಟರ್ ಬರೆದುಕೊಟ್ಟ ಔಷಧಿಗಳನ್ನು ತೆಗೆದುಕೊಳ್ಳುತ್ತಾಳೆ. ಸ್ವಲ್ಪ ಸಮಯಕ್ಕೆ ಅನಾಮಿಕಳಿಗೆ ಪ್ರಜ್ಞೆ ಬರುತ್ತದೆ. ಅನಾಮಿಕಳ ಎದುರಿಗೆ ಇರುವ ತನ್ನ ಸ್ನೇಹಿತೆ ಕವಿತಳನ್ನು ನೋಡುತ್ತಾಳೆ. ಕವಿತಾ, ನೀನಾ? ನನ್ನನ್ನು ಇಲ್ಲಿ ಕರ್ತಂದಿದ್ದು ನೀನೇನಾ? ಅದಕ್ಕೆ ಆಕೆ ಹೌದು ಅಂತ ಉತ್ತರಿಸುತ್ತಾಳೆ. ನಿನಗೆ ಬಹಳ ಕೃತಜ್ಞತೆಗಳು ಕವಿತಾ, ಸಮಯಕ್ಕೆ ಸರಿಯಾಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದೆ ಎಂದು ಕೃತಜ್ಞತೆಗಳನ್ನು ಹೇಳುತ್ತಾಳೆ. ಇನ್ನು ಕವಿತಾ ಅನಾಮಿಕಳಿಗೆ ಔಷಧಿ ಕೊಡುತ್ತಾಳೆ. ಅನಾಮಿಕ, ಏನಿದೆಲ್ಲ, ನಂಗೊಂದು ಅರ್ಥವಾಗ್ತಿಲ್ಲ. ನಿಮಗೆ ಹೋಟೆಲ್ ಇದೆಯಲ್ಲ, ನೀನು ಸಿಗ್ನಲ್ ಹತ್ತಿರ ಹೂ ಮಾರ್ತಾ ಇದ್ದೀಯಾ? ನನಗೇನು ಅರ್ಥವಾಗ್ತಿಲ್ಲ. ಏನ್ ಹೇಳು ಅಂತೀಯ, ನನ್ನ ಹಣೆ ಬರಹ ಚೆನ್ನಾಗಿಲ್ಲ ಎಂದು ಬಹಳ ದುಃಖ ಪಡುತ್ತಾಳೆ ಅನಾಮಿಕ. ಅದಕ್ಕೆ ಕವಿತಾ ಹೀಗನ್ನುತ್ತಾಳೆ. ಅಯ್ಯೋ, ಸುಮ್ನಿರು, ನಿನ್ನ ಮನೆ ಹತ್ರ ಬಿಡ್ತೀನಿ, ಈ ದಿನ ವಿಶ್ರಾಂತಿ ತಗೋ. ನಿನಗೇನಕ್ಕೆ ಬಿಡು ಆ ತೊಂದರೆ ಎಂದು ಅನಾಮಿಕ ಅನ್ನುತ್ತಾಳೆ. ಏನೂ ಪರವಾಗಿಲ್ಲ ಅನ್ನುತ್ತಾಳೆ ಆಕೆಯ ಸ್ನೇಹಿತೆ. ಇನ್ನು ನಂತರ ಇಬ್ಬರು ಸೇರಿ ಕಾರಿನಲ್ಲಿ ಅನಾಮಿಕಳ ಮನೆಗೆ ಹೋಗುತ್ತಾರೆ. ಅನಾಮಿಕ ಕವಿತಳ ಹತ್ತಿರ ಹೀಗನ್ನುತ್ತಾಳೆ. ಇಲ್ಲಿ ತನಕ ಬಂದ್ಯಲ್ಲ, ಮನೆಗ್ ಬಾ, ಕಾಫಿ ಕುಡಿಯುವಂತೆ ಎಂದು ಅನ್ನುತ್ತಾಳೆ. ಅದಕ್ಕೆ ಕವಿತಾ ಬೇಡ ಅಂತ ಅನ್ನುತ್ತಾಳೆ. ಆದರೆ ಅನಾಮಿಕ ಏನೂ ಪರವಾಗಿಲ್ಲ, ಮನೆಯೊಳಗೆ ಬಾ ಅಂತ ಅಂದಿದ್ದಕ್ಕೆ ಆಕೆ ಸರಿ ಎಂದು ಹೇಳಿ ಒಳಗೆ ಹೋಗುತ್ತಾಳೆ. ಒಳಗಡೆ ಅನಾಮಿಕಳ ಗಂಡ, ಅತ್ತೆ, ಮಾವ ಮೂವರು ಕೂಡ ಮಂಚದ ಮೇಲೆ ಮಲಗಿ ಇರುತ್ತಾರೆ. ಅವರು ಏನು ಮಾಡಲು ಆಗದ ಪರಿಸ್ಥಿತಿ, ಅದನ್ನು ನೋಡುತ್ತಾಳೆ ಕವಿತಾ. ಅನಾಮಿಕ, ಏನಾಯ್ತು ನಿನ್ನ ಅತ್ತೆ ಮಾವ ಗಂಡನ್ಗೆ? ಹೇಳಿದ್ದೆ ಇಲ್ಲ ಕವಿತಾ, ನನ್ನ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ. ನನ್ನ ಗರ್ಭ ಬಂದ ನಂತರ ಎಲ್ಲರೂ ಎಷ್ಟೋ ಸಂತೋಷದಿಂದ ಗುಡಿಗೆ ಹೋದ್ವಿ. ಬರುವಾಗ ನಮಗೆ ಆಕ್ಸಿಡೆಂಟ್ ಆಯ್ತು, ನನಗೇನೋ ಚಿಕ್ಕ ಪುಟ್ಟ ಗಾಯಗಳಾದವು. ಇವರು ಮೂವರಿಗೂ ತೀವ್ರವಾದ ಗಾಯಗಳಾದವು. ಕೋಮಾಕ್ಕೆ ಹೊರಟು ಹೋದ್ರು. ಬಹಳ ಖರ್ಚು ಮಾಡಿದೆ, ನಮ್ಮ ಹೋಟೆಲ್ ಕೂಡ ಮಾರಾಟ ಮಾಡಿದೆ.
ಆದ್ರೆ ಲಾಭ ಇಲ್ಲ, ಅವರು ಆಗ ಹೇಗಿದ್ರು ಈಗ ಕೂಡ ಹಾಗೆ ಇದ್ದಾರೆ ಎಂದು ಅನಾಮಿಕಾ ಬಹಳ ಅಳುತ್ತಾ ದುಃಖ ಪಡುತ್ತಾ ಹೇಳುತ್ತಾಳೆ. ಆ ಮಾತು ಕೇಳಿ ಕವಿತಾ ಕೂಡ ಸ್ನೇಹಿತಳ ದೀನ ಸ್ಥಿತಿಗೆ ಬಹಳ ದುಃಖ ಪಡುತ್ತಾಳೆ. ಇನ್ನು ಆಕೆ ಅನಾಮಿಕಳಿಗೆ ಧೈರ್ಯ ಹೇಳಿ ಸಮಾಧಾನಿಸುತ್ತಾಳೆ. ಸ್ವಲ್ಪ ಸಮಯದ ನಂತರ ಅನಾಮಿಕಳ ಹತ್ತಿರ ಹೀಗನ್ನುತ್ತಾಳೆ, ಅನಾಮಿಕಾ ಬಹಳ ಹೊತ್ತಿನಿಂದ ನೋಡ್ತಾ ಇದ್ದೀನಿ, ಇಲ್ಲಿ ಹೂವಿನ ವಾಸನೆ ಬರ್ತಿದೆ ಹೇಗೆ? ಮನೆ ಹಿಂದೆ ಹೂವಿನ ತೋಟ ಹಾಕಿದ್ದೀನಿ, ಆ ಹೂಗಳನ್ನು ಮಾರಿಯೇ ದುಡ್ಡು ಸಂಪಾದಿಸ್ತಾ ಇದ್ದೀನಿ. ಈ ಮಾರ್ಗ ಬಿಟ್ಟರೆ ನನಗೆ ಇನ್ಯಾವ ದಾರಿಯೂ ಕಾಣಿಸ್ತಾ ಇಲ್ಲ ಎಂದು ಅನ್ನುತ್ತಾಳೆ ಅನಾಮಿಕಾ. ಇನ್ನು ಕವಿತ ಕೂಡ ಹೌದಾ ಅಂತ ಹೇಳಿ ಮನೆ ಹಿಂದೆ ಬಾಗಿಲು ತೆಗೆದು ನೋಡುತ್ತಾಳೆ. ಆ ಹೂವಿನ ತೋಟ ಬಹಳ ಅಂದವಾಗಿತ್ತು. ಕವಿತಳಿಗೆ ಆ ಹೂವಿನ ತೋಟ ಬಹಳ ಚೆನ್ನಾಗಿ ಹಿಡಿಸುತ್ತದೆ. ಬಹಳ ಸಮಯದವರೆಗೂ ಅಲ್ಲಿಯೇ ಕುಳಿತಿರುತ್ತಾಳೆ ಕವಿತಾ. ಇನ್ನು ಸ್ವಲ್ಪ ಹೊತ್ತಿಗೆ ಅಲ್ಲಿಂದ ಮನೆಗೆ ತಿರುಗಿ ಹೋಗುತ್ತಾಳೆ. ಮನೆಗೆ ಹೋಗುವಾಗ ಕವಿತಾ ಅನಾಮಿಕಳ ಬಗ್ಗೆಯೇ ಆಲೋಚಿಸುತ್ತಾ ಇರುತ್ತಾಳೆ. ಒಂದು ಕಾಲದಲ್ಲಿ ಅನಾಮಿಕ ನನಗೆ ಎಷ್ಟೋ ಸಹಾಯ ಮಾಡಿದ್ಲು, ಬಹಳ ಒಳ್ಳೆ ಹುಡುಗಿ. ಅವಳ ಜೊತೆ ಹೀಗಾಯ್ತು ಅಂತ ಅಂದ್ಕೊಂಡಿರ್ಲಿಲ್ಲ. ಒಬ್ಬ ಒಳ್ಳೆ ಸ್ನೇಹಿತಳಿಗೆ ನನ್ನ ಕೈಲಾದ ಸಹಾಯ ಮಾಡಬೇಕು, ಇಲ್ಲ ಅಂದ್ರೆ ಸ್ನೇಹಕ್ಕೆ ಬೆಲೆ ಇರೋದಿಲ್ಲ ಎಂದು ಕವಿತಾ ಅಂದುಕೊಳ್ಳುತ್ತಾಳೆ. ಆ ಮಾರನೇ ದಿನ ಬೆಳಿಗ್ಗೆ ಅವಳ ಮನೆಗೆ ಹೋಗುತ್ತಾಳೆ. ಅನಾಮಿಕಳ ಹತ್ತಿರ ಹೀಗನ್ನುತ್ತಾಳೆ, ಅನಾಮಿಕಾ ನಾನು ನನ್ನ ಫ್ಯಾಮಿಲಿ ಡಾಕ್ಟರ್ ಹತ್ರ ಮಾತಾಡಿದ್ದೀನಿ, ಯಾವುದೇ ರೀತಿಯ ಖರ್ಚಿಲ್ಲದೆ ದುಡ್ಡಿಲ್ಲದೆ ಈ ಮೂವರಿಗೂ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ, ಅದು ಕೂಡ ಬೆಂಗಳೂರಲ್ಲಿ. ನೀನು ಒಂದು ರೂಪಾಯಿ ಕೂಡ ಖರ್ಚು ಮಾಡೋ ಅಗತ್ಯ ಇಲ್ಲ, ನಿನಗೆ ಎಲ್ಲ ಸೌಕರ್ಯಗಳು ಕೂಡ ಏರ್ಪಾಡು ಮಾಡ್ತೀನಿ, 3 ತಿಂಗಳಲ್ಲಿ ಎಲ್ಲ ಸರಿ ಹೋಗುತ್ತೆ. ಇನ್ನು ನಾನು ಇಲ್ಲಿರುವ ಎಲ್ಲ ಸ್ಥಳವನ್ನು ಒಳ್ಳೆ ಬಿಸ್ನೆಸ್ ಆಗಿ ಬದಲಾಯಿಸ್ತೀನಿ, ನನ್ನನ್ನು ನಂಬು. ನಿನಗೆ ಬಹಳ ಕೃತಜ್ಞತೆಗಳು, ಹಳೆ ಸ್ನೇಹವನ್ನು ನೆನಪಿಸಿಕೊಂಡು ನನಗೆ ಇಂತಹ ಸಹಾಯ ಮಾಡ್ತಾ ಇದೀಯಾ, ನಿನ್ನ ಸಹಾಯ ಯಾವತ್ತಿಗೂ ಮರೆತು ಹೋಗಲ್ಲ ಎಂದು ಅನ್ನುತ್ತಾಳೆ ಅನಾಮಿಕಾ. ಕವಿತಾ ಅದೆಲ್ಲ ಏಕೆ, ಏನೋ ಪರವಾಗಿಲ್ಲ ಅನ್ನುತ್ತಾಳೆ. ನಮ್ಮ ನಮ್ಮಲ್ಲಿ ಕೃತಜ್ಞತೆಗಳು ಕ್ಷಮಾಪಣೆಗಳು ಇರಬಾರದು ಅನ್ನುತ್ತಾಳೆ. ಕೆಲವು ದಿನಗಳು ಕಳೆಯುತ್ತದೆ. ಆ ನಂತರ ಕವಿತ ಹೇಳಿದಂತೆ ಆ ಮೂವರನ್ನು ಅನಾಮಿಕಳನ್ನು ಹಾಸ್ಪಿಟಲ್ಗೆ ಕಳುಹಿಸುತ್ತಾಳೆ. ಅನಾಮಿಕಾ ಅವರನ್ನು ನೋಡಿಕೊಳ್ಳುತ್ತಾ ಅಲ್ಲಿಯೇ ಇರುತ್ತಾಳೆ. ತಿಂಗಳುಗಳು ಕಳೆಯುತ್ತದೆ. ಅನಾಮಿಕಾ ಒಂದು ಸುಂದರವಾದ ಮಗುವಿಗೆ ಜನ್ಮ ಕೊಡುತ್ತಾಳೆ. ಅವರ ಆರೋಗ್ಯ ಕೂಡ ಸುಧಾರಿಸುತ್ತದೆ. ಇನ್ನು ಅವರೆಲ್ಲ ತಿರುಗಿ ಅವರ ಗ್ರಾಮಕ್ಕೆ ತಿರುಗಿ ಬರುತ್ತಾರೆ. ತಿರುಗಿ ಬರುವಷ್ಟರಲ್ಲಿ ಕವಿತಾ ಚಿಕ್ಕ ಹೂವಿನ ವ್ಯಾಪಾರವನ್ನು ಎಷ್ಟೋ ದೊಡ್ಡ ಬಿಸ್ನೆಸ್ ಆಗಿ ಬದಲಾಯಿಸಿರುತ್ತಾಳೆ. ಅದನ್ನು ನೋಡಿ ಅನಾಮಿಕಾ ಬಹಳ ಆಶ್ಚರ್ಯ ಹೋಗುತ್ತಾಳೆ. ನಡೆದ ವಿಷಯವೆಲ್ಲವನ್ನು ಅತ್ತೆಗೆ ಗಂಡನಿಗೆ ಮಾವನಿಗೆ ಹೇಳುತ್ತಾಳೆ ಅನಾಮಿಕಾ. ಅವರೆಲ್ಲ ಕವಿತಳಿಗೆ ಬಹಳ ಕೃತಜ್ಞತೆಗಳನ್ನು ಹೇಳಿಕೊಳ್ಳುತ್ತಾರೆ. ಇನ್ನು ಈ ಬಿಸ್ನೆಸ್ ಅನ್ನ ನೀನೇ ನೋಡ್ಕೋಬೇಕು ಎಂದು ಅನ್ನುತ್ತಾಳೆ ಕವಿತಾ. ನೀನು ಬಹಳ ಕಷ್ಟಪಟ್ಟು ಒಂದು ಹೂವಿನ ವ್ಯಾಪಾರವನ್ನು ದೊಡ್ಡ ಬಿಸಿನೆಸ್ ಆಗಿ ಮಾಡಿದ್ಯಾ, ಆ ಕಷ್ಟವೆಲ್ಲ ನಿನ್ನದೇ. ಈಗಾಗಲೇ ನಮ್ಮ ಕುಟುಂಬ ಬಹಳ ಋಣಿಯಾಗಿದೆ, ಆದ್ರಿಂದ ಇದು ನ್ಯಾಯವಲ್ಲ. ಯಾವ ಬಿಸ್ನೆಸ್ ಆದರೂ ನೀನೇ ನೋಡ್ಕೊ, ನಾವು ಯಾವಾಗಿನ ಹಾಗೆಯೇ ಹೊಸ ವ್ಯಾಪಾರ ಶುರು ಮಾಡ್ತೀವಿ ಎಂದು ಬೇಡಿಕೊಳ್ಳುತ್ತಾಳೆ ಅನಾಮಿಕಾ. ಅದಕ್ಕೆ ಕವಿತಾ ಏನು ಅನ್ನದೇ ಸರಿ ಅನ್ನುತ್ತಾಳೆ. ಇನ್ನು ಯಾವತ್ತಿನ ಹಾಗೆ ಅವರು ಅವರ ಹೋಟೆಲ್ ಬಿಸ್ನೆಸ್ ಅನ್ನು ಶುರು ಮಾಡುತ್ತಾರೆ, ಸುಖವಾಗಿ ಜೀವಿಸುತ್ತಾ ಇರುತ್ತಾರೆ.